ಒಂದೇ ಒಂದು ಕೋರ್ಟ್ ವಾರಂಟ್, ಉದ್ಯಮಿ ಗೌತಮ್ ಅದಾನಿಯ ಸಂಪತ್ತಿನಲ್ಲಿ 2 ಲಕ್ಷ ಕೋಟಿ ರೂಪಾಯಿಯನ್ನ ನಾಶ ಮಾಡಿಬಿಟ್ಟಿದೆ. ಒಂದೇ ಒಂದು ದಿನದಲ್ಲಿ ಅದಾನಿಗೆ $13 ಬಿಲಿಯನ್ ಲಾಸ್. ಇದರಿಂದ ಜಾಗತಿಕ No. 1 ಶ್ರೀಮಂತ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಅದಾನಿಯ ಕನಸು ಮತ್ತಷ್ಟು ಭಗ್ನಗೊಂಡಿದೆ. No. 1 ಆಗೋದು ಬಿಡಿ, ಇರೋದನ್ನ ಉಳಿಸ್ಕೊಳ್ಬೇಕಾದ ಪರಿಸ್ಥಿತಿ ಈಗ ಅದಾನಿಗೆ ಬಂದೊದಗಿದೆ. ಕೇವಲ 2 ವರ್ಷಗಳ ಹಿಂದೆ $155 ಬಿಲಿಯನ್ ಇದ್ದ ಅದಾನಿಯ ಸಂಪತ್ತಿನ ನಿವ್ವಳ ಮೌಲ್ಯ ಈಗ $56 ಬಿಲಿಯನ್ ಗೆ ಕುಸಿದಿದೆ. ಕಳೆದ 2 ವರ್ಷಗಳಲ್ಲಿ ಅದಾನಿಗೆ ಆಗಿರುವ ಲಾಸ್ ಬರೋಬ್ಬರಿ $100 ಬಿಲಿಯನ್. ರೂಪಾಯಿಗಳಲ್ಲಿ ಲೆಕ್ಕ ಹಾಕಿದರೆ ಅದು 8 ಲಕ್ಷ ಕೋಟಿ ರೂಪಾಯಿ ಆಗತ್ತೆ. ಕಳೆದ 2 ವರ್ಷಗಳಲ್ಲಿ ಅದಾನಿಯ ಸಂಪತ್ತಿನ ನಿವ್ವಳ ಮೌಲ್ಯದಲ್ಲಿ 8 ಲಕ್ಷ ಕೋಟಿ ರೂಪಾಯಿ ಢಮಾರಾಗಿದೆ. ತನ್ನ ಸಂಪತ್ತಿನಲ್ಲಿ ಇಷ್ಟೊಂದು ನಿವ್ವಳ ಮೌಲ್ಯವನ್ನು ಕಳೆದುಕೊಂಡ ಇನ್ನೊಬ್ಬ ಉದ್ಯಮಿ ಜಗತ್ತಿನಲ್ಲಿಯೇ ಇಲ್ಲ. ಹಾಗಿದ್ರೆ ಅದಾನಿ ಸಾಮ್ರಾಜ್ಯ ಈ ರೀತಿ ಹೊಡೆತ ತಿಂದಿದ್ಯಾಕೆ? ಏಕಚಕ್ರಾಧಿಪತ್ಯ ಸ್ಥಾಪನೆ ಮಾಡಲು ಹೊರಟಿದ್ದು ಅದಾನಿಗೆ ಮುಳುವಾಯಿತ? ಮೋದಿಯವರ ಆಪ್ತತೆಯೇ ಅದಾನಿಗೆ ಕಷ್ಟ ತಂದೊಡ್ಡಿತ್ತ? ರಾಹುಲ್ ಗಾಂಧಿ ತಿರುಗಿ ಬಿದ್ದದ್ದು ಅದಾನಿಗೆ ನಷ್ಟ ತಂದೊಡ್ಡಿತ್ತ? ಇದೆಲ್ಲದರ ಬಗ್ಗೆ ಒಂದು ವಿಶ್ಲೇಷಣೆ ಇದು. ಎಲ್ರಿಗೂ ಗೊತ್ತಿರುವಂತೆ ದಿನಾಲೂ ರಾಹುಲ್ ಗಾಂಧಿ ಆರೋಪಿಸುವಂತೆ ಗೌತಮ್ ಅದಾನಿಯವರು ಪ್ರಧಾನಿ ಮೋದಿಯವರ ಆಪ್ತ ಉದ್ಯಮಿ. ಗುಜರಾತಿನ ಒಬ್ಬ ಉದ್ಯಮಿಯಾಗಿದ್ದ ಅದಾನಿ ಭಾರತದ top 10 ಬಂದಿದ್ದು ಮೋದಿಯವರು ಗುಜರಾತಿನ CM ಆದಮೇಲೆ. ಮೋದಿಯವರು ಗುಜರಾತ್ CM ಆಗಿದ್ದಾಗ ಅದಾನಿಯವರು ಮೋದಿಯವರಿಗೆ ಆಪ್ತರಾಗಿದ್ದರು. ಅಲ್ಲಿನ ಬಂಡವಾಳ ಹೂಡಿಕೆ ಸಮಾವೇಶಗಳಲ್ಲಿ ಅದಾನಿ ಮಿಂಚ್ತಾ ಇದ್ರು. ಹಾಗೆ ಇಬ್ಬರು ಒಟ್ಟಿಗೆ ವಿಮಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು. ಅಂದರೆ ಅವರ ಮಧ್ಯೆ ಆಪ್ತ ಸಂಬಂಧ ಇತ್ತು. ನೀವು 2014 ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನಡೆಸಿದ ಪ್ರಚಾರದ ವೈಖರಿ ನೋಡಿರಬಹುದು. ಅವಾಗ ಇಡೀ ದೇಶದಲ್ಲಿ ಪ್ರಚಾರ ನಡೆಸಲು ಮೋದಿಯವರು ಬಳಸಿದ್ದು ಇದೇ ಅದಾನಿಯವರ ಖಾಸಗಿ ವಿಮಾನವನ್ನು. ಮೋದಿಯವರ ಪ್ರಚಾರಕ್ಕೆ ಅದಾನಿ ವಿಮಾನವನ್ನೇ ಕೊಟ್ಬಿಟ್ಟಿದ್ರು. ಮೋದಿಯವರು ಪ್ರಧಾನಿಯಾದ ಬಳಿಕ ಅದಾನಿಗೆ ಶುಕ್ರದೆಸೆಯೇ ಶುರುವಾಗಿತ್ತು. 2014 ಮೋದಿ ಪ್ರಧಾನಿಯಾಗುವಾಗ 44,000 ಕೋಟಿಯ ಸಂಪತ್ತಿನ ಒಡೆಯನಾಗಿದ್ದ ಅದಾನಿ ಆಗ ಭಾರತದ 10ನೇ ಶ್ರೀಮಂತ ಉದ್ಯಮಿಯಾಗಿದ್ದರು. ಆದರೆ ಮೋದಿಯವರು ಪ್ರಧಾನಿ ಆದಮೇಲೆ ಅದಾನಿಯ ಸಂಪತ್ತಿನ ಮೌಲ್ಯ ರಾಕೆಟ್ಗಿಂತಲೂ ವೇಗದಲ್ಲಿ ಹೆಚ್ಚಾಯಿತು. ಎಷ್ಟು ವೇಗದಲ್ಲಿ ಅದಾನಿಯ ಉದ್ಯಮ ಸಾಮ್ರಾಜ್ಯ ಬೆಳೆಯಿತು ಅಂದರೆ 2022 ಅದೇ ಅದಾನಿ ವಿಶ್ವದ 2ನೇ ಶ್ರೀಮಂತ ಉದ್ಯಮಿ ಎನಿಸ್ಕೊಂಡ್ರು. ಆಗ ಅವರ ಸಂಪತ್ತಿನ ನಿವ್ವಳ ಮೌಲ್ಯ $155 ಬಿಲಿಯನ್ ಆಗಿತ್ತು. ಅಂದರೆ 13 ಲಕ್ಷ ಕೋಟಿ ರೂಪಾಯಿಗಳು. ಎಲ್ಲಿಯ 44,000 ಕೋಟಿ, ಎಲ್ಲಿಯ 13 ಲಕ್ಷ ಕೋಟಿ? ಅಸಾಧ್ಯ ಎನ್ನುವಂತಹ ಬೆಳವಣಿಗೆ, ಆದರೆ ಇದು ಸಾಧ್ಯವಾಗಿತ್ತು. ಯಾಕೆಂದರೆ ನಿಸ್ಸಂಶಯವಾಗಿ ಅದಾನಿ ಮೇಲೆ ಮೋದಿ ಸರ್ಕಾರದ ಕೃಪಕಟಾಕ್ಷ ಆಯಿತು. ಅದೇ ಕಾರಣಕ್ಕೆ ಬಂದರುಗಳು, ಏರ್ಪೋರ್ಟ್ಗಳು, ಗಣಿಗಳು, ವಿದ್ಯುತ್ ಯೋಜನೆಗಳೆಲ್ಲ ಅದಾನಿ ಪಾಲಾಗ್ತಾ ಇತ್ತು. ಅದಾನಿಗೆ ವಿದೇಶಗಳಲ್ಲೂ ಹಲವು ಯೋಜನೆ ಸಿಗ್ತಾ ಹೋಯಿತು. ಅದರಲ್ಲಿ ಒಂದಷ್ಟು ವಿವಾದಗಳು ಕೇಳಿಬಂದಿತ್ತು. ಹೀಗಿರಬೇಕಾದ್ರೆ ಅದಾನಿಯ ಈ ಕ್ರೋನಿ ಕ್ಯಾಪಿಟಲಿಸಂ ವಿರುದ್ಧ ಮೊದಲು ಧ್ವನಿ ಎತ್ತಿದವರು ರಾಹುಲ್ ಗಾಂಧಿ. ಮೋದಿ ಸರ್ಕಾರದ ಮೊದಲ 5 ವರ್ಷಗಳ ಕಾಲಘಟ್ಟ ಹೇಗಿತ್ತು ನೋಡಿ. ನೋಟ್ ಬ್ಯಾನ್ ಮತ್ತು GST ಇಡೀ ದೇಶದ ಆರ್ಥಿಕತೆ ಹಳ್ಳ ಹಿಡಿದಿತ್ತು. ಉದ್ಯಮ ವಲಯವು ನೆಲಕ್ಕಚ್ಚಿತ್ತು. ಆದರೂ ಅದಾನಿ ಸಾಮ್ರಾಜ್ಯಕ್ಕೆ ಅದರಿಂದ ಯಾವುದೇ ಹಾನಿಯಾಗಿರಲಿಲ್ಲ. ಈ ನೋಟ್ ಬ್ಯಾನ್ ಮತ್ತು GST ಸಮಯದಲ್ಲಿ ಅಂಬಾನಿ ಮತ್ತು ಅದಾನಿಯ ಉದ್ಯಮ ಸಾಮ್ರಾಜ್ಯ ರಾಕೆಟ್ ವೇಗದಲ್ಲಿ ಸಂಪತ್ತನ್ನು ವೃದ್ಧಿ ಮಾಡ್ತಾ ಹೋಯಿತು. ಬಳಿಕ ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ಆಗಲೂ ಇಡೀ ದೇಶದ ಆರ್ಥಿಕತೆಯ ಮೇಲೆ ಹೊಡೆತ ಬಿತ್ತು. ಆಗಲೂ ಈ ಅದಾನಿಗೆ ಯಾವ ಲಾಸೂ ಆಗಲಿಲ್ಲ. ಆವಾಗಲೂ ಅದಾನಿ ಡಬಲ್ ಲಾಭ ಮಾಡಿಕೊಂಡ್ರೆ ಹೊರತು ಯಾವ ಲಾಸು ಮಾಡಿಕೊಳ್ಳಲಿಲ್ಲ. ಇದನ್ನೆಲ್ಲ ಮನಗಂಡೇ ರಾಹುಲ್ ಗಾಂಧಿಯವರು ಮೋದಿಯವರು ಅಂಬಾನಿ ಮತ್ತು ಅದಾನಿಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಲು ಶುರು ಮಾಡಿದ್ದು. ಈ ಅದಾನಿ ಅಂಬಾನಿಯ ಹೆಸರೇಳಲು ಎಲ್ಲ ರಾಜಕೀಯ ಪಕ್ಷಗಳ ಎಲ್ಲ ನಾಯಕರು ಕೂಡ ಹಿಂಜರಿತಾರೆ. ಆದರೆ ರಾಹುಲ್ ಗಾಂಧಿ ಒಬ್ಬರೇ ಕ್ಯಾರೇ ಮಾಡಲಿಲ್ಲ. ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ಅದಾನಿ ವಿರುದ್ಧ ತಿರುಗಿ ನಿಂತಿದ್ರು. ಅದಾನಿ ಹೆಸರನ್ನು ಪ್ರತಿದಿನ ಉಲ್ಲೇಖ ಮಾಡ್ತಾ ಇದ್ರು. ಸಂಸತ್ತಿನ ಹೊರಗೆ ಮಾತ್ರವಲ್ಲ, ಸಂಸತ್ತಿನ ಒಳಗೆ ಕೂಡ ಅದಾನಿ ವಿರುದ್ಧ ಧ್ವನಿ ಎತ್ತಿದ್ರು. ಸ್ಪೀಕರ್ ಅವರು ಅದಾನಿಯ ಹೆಸರತ್ತದಂತೆ ನಿಯಮಾವಳಿಗಳ ಪ್ರಕಾರ ತಡೆ ಮಾಡಿದಾಗ ಕೋಡ್ ವರ್ಡ್ ಮೂಲಕ ಅದಾನಿಯ ಹೆಸರೇಳಿ ಅವರ ವಿರುದ್ಧ ಸಮರ ಸಾರಿದ್ರು. ಚುನಾವಣಾ ಪ್ರಚಾರಗಳಲ್ಲೂ ಅದಾನಿಯನ್ನ ರಾಹುಲ್ ಗಾಂಧಿ ಕಾಡಿದ್ರು.
ಭಾರತ್ ಜೋಡೋ ಯಾತ್ರೆಯಲ್ಲೂ ಅದಾನಿಯನ್ನು ಅವರು ಮರೆತಿರಲಿಲ್ಲ. ಹೀಗೆ ಅದಾನಿಗೆ ರಾಹುಲ್ ಗಾಂಧಿ ಬೆನ್ನು ಬಿದ್ದು ತುಂಬ ಸಮಯ ಆಗಿದೆ. ಅದಾನಿ ವಿರುದ್ಧ ರಾಹುಲ್ ಗಾಂಧಿಯ ಸಮರ ಶುರುವಾದ ಬಳಿಕ ಬಂದಿದ್ದು ಹಿಂಡನ್ಬರ್ಗ್ ರಿಸರ್ಚ್ ವರದಿ. ಅದರಲ್ಲಿ ಅದಾನಿ ಗ್ರೂಪ್ ವಂಚನೆ ಮಾಡ್ತಿದೆ ಎಂಬ ಅಂಶ ಬಯಲಿಗೆ ಬಂದಿತ್ತು. ಆ ವರದಿ ಅದಾನಿಯ ಉದ್ಯಮ ಸಾಮ್ರಾಜ್ಯಕ್ಕೆ ದೊಡ್ಡ ಹೊಡೆತ ಕೊಡ್ತು. ಅದರಿಂದ ಅದಾನಿಗೆ ಮೊದಲ ಹೊಡೆತ ಬಿತ್ತು. ಲಕ್ಷ ಕೋಟಿಗಳ ಲಾಸ್ ಅನುಭವಿಸಿದರು. ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದ್ದವರು, ಬಳಿಕ ಟಾಪ್ 10 ಇದ್ದವರು ಏಕಾಏಕಿ 20 ಕೆಳಕ್ಕೆ ಜಾರಿದ್ರು. ಅವರಿಗೆ ತನ್ನ ಸಂಪತ್ತಿನ ನಿವ್ವಳ ಮೌಲ್ಯದಲ್ಲಿ ಸುಮಾರು 60% ಲಾಸ್ ಆಗಿತ್ತು. ಅಚ್ಚರಿಯ ವಿಷಯ ಅಂದರೆ ಹಿಂಡನ್ಬರ್ಗ್ ವರದಿಯಷ್ಟು ಸದ್ದು ಮಾಡಿದ್ರೂ ಅದಾನಿಗೆ ಭಾರತದಲ್ಲಿ ಯಾವ ಕಾನೂನು ಸಂಕಷ್ಟವೂ ಎದುರಾಗಲಿಲ್ಲ. ಸೆಬಿ, RBI, ED, CBIಗಳೆಲ್ಲ ಕಣ್ಮುಚ್ಚಿಕೊಳ್ತಿತ್ತು. ಮೂಡಾದ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೇಸ್ ದಾಖಲಿಸುವ ED ಒಂದು ದಿನವೂ ಅದಾನಿಗೆ ನೋಟಿಸ್ ಕೊಡುವ ಧೈರ್ಯ ಬರಲಿಲ್ಲ. ಯಾಕಂದರೆ ಅದಾನಿಯನ್ನು ಕಾಯುತ್ತಿರುವ ಬಲಾಢ್ಯ ಕೈಗಳು ದೆಹಲಿಯ ಅಧಿಕಾರದ ಪೀಠದಲ್ಲಿದೆ. ಹಾಗಾಗಿ ಅದಾನಿಯ ವಿರುದ್ಧದ ಯಾವ ಆರೋಪಗಳು ತನಿಖೆಗೆ ಒಳಪಡಲಿಲ್ಲ. ಹಿಂಡನ್ಬರ್ಗ್ ವರದಿ ಬಿಡುಗಡೆಯಾದ ಮೇಲೆ ಸೆಬಿಯವರು ಕಾಟಾಚಾರಕ್ಕೆ ತನಿಖೆ ನಡೆಸಿ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಆ ಬಳಿಕ ಸೆಬಿ ಮುಖ್ಯಸ್ಥೆಯ ಬಂಡವಾಳವನ್ನು ಹಿಂಡನ್ಬರ್ಗ್ ಬಯಲು ಮಾಡಿತ್ತು. ಅದೇನೇ ಇರಲಿ, ಹಿಂಡನ್ಬರ್ಗ್ ವರದಿಯ ಏಟಿನ ನಂತರ ಅದಾನಿ ಗ್ರೂಪ್ ಮತ್ತೊಮ್ಮೆ ಸುಧಾರಿಸ್ಕೊಂಡಿತ್ತು. ಲಕ್ಷ ಲಕ್ಷ ಕೋಟಿ ಕಳೆದುಕೊಂಡಿದ್ದ ಅದಾನಿ ಅದನ್ನು ರಿಕವರಿ ಮಾಡಿಕೊಂಡಿದ್ರು. ಹೀಗಿರಬೇಕಾದ್ರೆ ನಿನ್ನೆ ಅಮೆರಿಕದ ಕೋರ್ಟ್ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಆ ಬಳಿಕ ಅದಾನಿ ಸಾಮ್ರಾಜ್ಯ ಮತ್ತೊಮ್ಮೆ ಪತನದ ಹಾದಿಯಲ್ಲಿದೆ. ನಿನ್ನೆ ಅಮೆರಿಕದ ಕೋರ್ಟ್ ವಾರೆಂಟ್ ಹೊರಡಿಸಿದ ಬಳಿಕ 24 ಅದಾನಿ ತನ್ನ ಸಂಪತ್ತಿನ ಮೌಲ್ಯದಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ. ನಿನ್ನೆ ಒಂದೇ ಒಂದು ದಿನ ಅವರಿಗೆ $13 billion ನಷ್ಟ ಆಗಿದೆ. ಅದಾನಿ ಮೇಲಿರುವ ಈ ಆರೋಪ ತುಂಬ ಗಂಭೀರವಾಗಿದ್ದು, ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಗಳನ್ನು ಗುತ್ತಿಗೆ ಪಡೆಯಲು ಭಾರತೀಯ ಅಧಿಕಾರಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗೂ ಅಧಿಕ ಲಂಚ ಕೊಟ್ಟಿರುವ ಆರೋಪ ಅವರ ಮೇಲೆ ಇದೆ. ಆ ಸಂಬಂಧ ಅಮೆರಿಕ ಕೋರ್ಟ್ನಲ್ಲಿ ದೋಷಾರೋಪಣ ಪಟ್ಟಿ ಸಲ್ಲಿಕೆಯಾಗಿದೆ. ಕೋರ್ಟ್ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಇದಾಗ್ತಿದ್ದಂತೆ ಅದಾನಿಯ ಉದ್ಯಮ ಸಾಮ್ರಾಜ್ಯ ಅಲುಗಾಡ್ತಾ ಇದೆ. ಅವರಿಗೆ ಕಾನೂನಿನ ಭಯವೂ ಆವರಿಸಿದೆ. ಭಾರತ ಮತ್ತು ಅಮೆರಿಕ ನಡುವೆ ಆರೋಪಿಗಳ ಹಸ್ತಾಂತರದ ಒಪ್ಪಂದ ಇದೆ. ಅಮೆರಿಕ ಅದಾನಿಯ ಹಸ್ತಾಂತರಕ್ಕೆ ಮನವಿ ಮಾಡಿದರೆ ಭಾರತ ಅವರನ್ನು ಒಪ್ಪಿಸಲೇಬೇಕಾಗತ್ತೆ. ಆದರೆ ಭಾರತ ಸರ್ಕಾರ ಮತ್ತು ಅದಾನಿ ನಡುವಿನ ಸಂಬಂಧ ನೋಡಿದರೆ ಅದೆಲ್ಲ ಸಾಧ್ಯವಾಗುವ ವಿಷಯ ಅಲ್ಲ. ಮೋದಿಯವರೇ ಅದಾನಿಯನ್ನು ರಕ್ಷಣೆ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಈ ವಿಷಯದಲ್ಲಿ ಭವಿಷ್ಯ ಹೇಳಿಯಾಗಿದೆ. ಅಲ್ಲದೆ ಅದಾನಿಯನ್ನು ಬಂಧನ ಮಾಡಬೇಕೆಂದು ಅವರು ಮನವಿ ಕೂಡ ಮಾಡಿದ್ದಾರೆ. ಆದರೆ ಮೋದಿಯವರು ಪ್ರಧಾನಿಯಾಗಿರುವಾಗ ಅದಾನಿಯ ಬಂಧನ ಆಗುತ್ತೆ ಅಂತ ಯಾರಾದರೂ ಭಾವಿಸ್ಕೊಂಡ್ರೂ ಸಹ ಅದು ಅವರ ಮೂರ್ಖತನ ಆದೀತು.